ಹಾಯ್ ಹಲೋ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆರ್ ವಿ ಆರ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಬನ್ನಿ ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ವಿಡಿಯೋ ನೋಡ್ಕೊಂಬರೋಣ ಏನಪ್ಪ ಅಂತಂದರೆ ನಾವೆಲ್ಲರೂ ಒಂದು ಪ್ರಾಣಿಗಳನ್ನ ಸಾಕೆ ಸಾಕ್ತೀವಿ ಅಲ್ವಾ ಸೊ ಆಗಿರ್ಬೋದು ಬೆಕ್ಕಾಗಿರ್ಬೋದು ಸೊ ಈ ರೀತಿ ಸಾಕ್ತಾನೆ ಇರ್ತೀವಿ ಸೊ ಈ ಸಾಕು ಪ್ರಾಣಿಗಳೊಂದಿಗೆ ನಾವು ಪ್ರಯಾಣವನ್ನು ಬೆಳೆಸಬೇಕಾದ್ರೆ ಏನೇನೆಲ್ಲ ನಿಯಮಗಳನ್ನ ಅನುಸರಿಸಬೇಕಾಗತ್ತೆ ಸೊ ಅದ್ರ ಬಗ್ಗೆ ಕೆಲವೊಬ್ರಿಗೆ ಗೊತ್ತಿರತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ಬನ್ನಿ ಹಾಗಿದ್ರೆ ಇವತ್ತು ಅದ್ರ ಬಗ್ಗೆ ನೋಡ್ಕೊಂಬರೋಣ ಅದಕ್ಕೆ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಸಹ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋ ಫಟಾಫಟ್ ಅಂತ ಶುರು ಮಾಡೋಣ ಟ್ರಾವೆಲಿಂಗ್ ವಿತ್ ಯುವರ್ ಪೆಟ್ ಆದ್ರೆ ಸಾಕು ಪ್ರಾಣಿ ಪ್ರಿಯರಿಗೆ ತಮ್ಮ ಮುದ್ದಿನ ಶ್ವಾನ ಅಥವಾ ಬೆಕ್ಕನ್ನ ಪ್ರವಾಸಕ್ಕೆ ಕರೆದುಕೊಂಡು ಹೋಗಬಹುದು ಆದರೆ ಸಾಕುಪ್ರಾಣಿಗಳನ್ನು ತೆಗೆದುಕೊಂಡು ಹೋಗುವಾಗ ಈ ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ ಸೊ ಸಿಂಪಲ್ಲಾಗಿ ಕೆಲವೊಂದಷ್ಟು ನಿಯಮಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಪೂರ್ತಿಯಾಗಿ ಈ ಒಂದು ವಿಡಿಯೋನ ಸಾಕು ಸಾಕುಪ್ರಾಣಿ ಪ್ರಿಯರು ದೂರ ಪ್ರಯಾಣಿಸುವ ವೇಳೆ ಅವುಗಳನ್ನು ಒಟ್ಟಿಗೆ ಕರೆದೊಯ್ಯಲು ಬಯಸ್ತಾರೆ ಸೊ ಪ್ರಾಣಿ ಮೇಲೆ ಪ್ರೀತಿ ಇದ್ದವರು ಮಾತ್ರ ಈ ರೀತಿ ಮಾಡ್ತಾರೆ ಕೆಲವರಂತೂ ವಿದೇಶ ಪ್ರಯಾಣ ಬೆಳೆಸುವಾಗಲೂ ಸಹ ಪ್ರಾಣಿಗಳನ್ನು ಕೊಂಡೊಯ್ತಾರೆ ಈಗ ಪಾಯಿಂಟ್ ನಂಬರ್ ಒನ್ ನಿಮ್ಮ ಸಾಕು ಪ್ರಾಣಿಗಳಿಂದ ಯಾವುದೇ ಸ್ಕ್ರ್ಯಾಪ್ ಅಥವಾ ಗೀರುಗಳನ್ನು ಎದುರಿಸಲು ಸಿದ್ಧರಾಗಿರಿ ಪರಿಣಾಮವಾಗಿ ಪ್ರಯಾಣದ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ತೆಗೆದುಕೊಳ್ಬೇಕು ನಿಮ್ಮ ಸಾಕುಪ್ರಾಣಿಗಳ ಪಶುವೈದ್ಯರು ಅಲರ್ಜಿಗಳು ಜ್ವರ ಅಥವಾ ಅಗತ್ಯ ವ್ಯಾಕ್ಸಿನೇಷನ್ಗಳಿಗೆ ಶಿಫಾರಸ್ಸು ಮಾಡಿದ ಯಾವುದೇ ಔಷಧಗಳು ಇದ್ದಲ್ಲಿ ಕಡ್ಡಾಯವಾಗಿ ಒಯ್ಯಿರಿ ಪಾಯಿಂಟ್ ನಂಬರ್ ಟು ಫೋರ್ಡೇಬಲ್ ಕಸದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಬೇಕು ರಸ್ತೆಯಲ್ಲಿ ಮೂತ್ರ ವಿಸರ್ಜನೆಗೆ ಈ ವ್ಯವಸ್ಥೆ ಅನಿವಾರ್ಯವಾಗಿದೆ ಪಾಯಿಂಟ್ ನಂಬರ್ ತ್ರೀ ನಿಮ್ಮ ಸಾಕುಪ್ರಾಣಿಗಳು ನಿರ್ದಿಷ್ಟ ಆಟದ ಸಮಯವನ್ನು ಬಯಸುತ್ತವೆ ಅದಕ್ಕಾಗಿ ಆಟಿಕೆಗಳನ್ನು ಒಯ್ಯಬೇಕು ಸೊ ನಾವು ಯಾವುದನ್ನು ರೂಢಿ ಮಾಡಿರ್ತೀವೋ ಅದೇ ರೂಢಿಯನ್ನು ನಾವು ಮುಂದುವರಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇದೊಂದು ನಿಯಮವನ್ನು ಫಾಲೋ ಮಾಡಬೇಕು ನೆಕ್ಸ್ಟು ಪಾಯಿಂಟ್ ನಂಬರ್ ಫೋರ್ ಗುರುತಿನ ಟ್ಯಾಗನ್ನು ಒಯ್ಯಿರಿ ಯಾವಾಗಲೂ ನಿಮ್ಮ ಸಾಕುಪ್ರಾಣಿಗಳನ್ನು ಇರಿಸಿಕೊಳ್ಳಿ ನಿಮ್ಮ ಫೋನ್ ಸಂಖ್ಯೆಯನ್ನು ಅಲ್ಲಿ ಹಾಕಿ ಪರಿಣಾಮವಾಗಿ ನಿಮ್ಮ ಸಾಕುಪ್ರಾಣಿಗಳು ಇದ್ದಕ್ಕಿದ್ದಂತೆ ಕಳೆದು ಹೋದರೂ ಅದನ್ನು ಕಂಡುಹಿಡಿಯುವುದು ನಿಮಗೆ ತುಂಬಾ ಸುಲಭವಾಗುತ್ತದೆ ಸೊ ಇದ್ದಷ್ಟು ನಿಮ್ಮ ಒಂದು ಸಾಕುಪ್ರಾಣಿಗಳನ್ನು ನೀವು ಹೊರಗಡೆ ಕರ್ಕೊಂಡು ಹೋಗುವಾಗ ಅನುಸರಿಸಬೇಕಾದಂತಹ ನಿಯಮಗಳು ಸೊ ಈ ಕೆಲವೊಂದಷ್ಟು ನಿಯಮಗಳನ್ನು ಅನುಸರಿಸೋದರ ಮೂಲಕ ನಿಮಗೂ ನಿಮ್ಮ ಸಾಕುಪ್ರಾಣಿಗೂ ಹಾಗೂ ಪರಿಸರಕ್ಕೂ ಸಹ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಒಂದು ಬ್ಯುಸಿ ಲೈಫಲ್ಲಿ ಎರಡು ನಿಮಿಷ ಫ್ರೀ ಮಾಡಿಕೊಂಡು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಾಮೆಂಟಲ್ಲಿ ಬರ್ ತಿಳಿಸಿ ಹಾಂ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ Bye-bye.